हलो गायज वेलकम बैक टू ना अड़के मने इवान नानू राइस रेशन अक्की तगोंडिदीनि रेशन अक्कीगे स्वल्प मोसरु हागे नीरु हाकि मिक्स माड्बिट्टु नेनेयोके इड्तायिदीनि इदु नैट्टु नेनेस्तायिदीनि हीग माडोद्रिंद हुळि चेन्नागि बरुत्ते मत्ते मोसरन्न तुंब टेस्ट आगुत्ते हागागि ई रीति माड्तायिदीनि इदु नेक्स्ट डे मार्निंगु इदु नानु ತೋರಿಸೋವೆಲ್ಲ ಅಡುಗೆ ನಾನು ಭೋಗಿಗೆ ಅಂತ ಮಾಡಿದ್ದು ಸಂಕ್ರಮಣ ಭೋಗಿಗೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಒಂದು ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಸೊ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಒಂದು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ ಒಂದು ವಿಸಲ್ ಆಗಲಿ ಅಂತ ಹೇಳಿ ಅಂದರೆ ತುಂಬ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ಒಂದು ವಿಸಲ್ ಅಷ್ಟೇ ಸಾಕು ಅದಾದಮೇಲೆ ಮತ್ತೆ ಪಲ್ಯಗೆ ಮತ್ತೆ ಬಾಯ್ಲ್ ಆಗುತ್ತೆ ಹಾಗಾಗಿ ಒಂದು ವಿಸಲ್ ಮಾಡ್ಕೊತಾ ಇದ್ದೀನಿ ಸೊ ಇದರಲ್ಲಿ ನಾನು ಬದನೆಕಾಯಿ ಸೌತೆಕಾಯಿ ಹಾಗೆ ಮೂಲಂಗಿ ಮತ್ತು ಪೊಟ್ಯಾಟೊ ಎಲ್ಲನೂ ತೊಗೊಂಡಿದ್ದೀನಿ ಎಲ್ಲನೂ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಸೊ ನಿಮ್ಮ ಹತ್ರ ಯಾವೆಲ್ಲ ವೆಜಿಟೇಬಲ್ಸ್ ಇದ್ದಾವೆ ಎಲ್ಲನೂ ಹಾಕಿ ಅದು ತುಂಬ ಟೇಸ್ಟ್ ಆಗುತ್ತೆ ಪಲ್ಯ ಹಾಗೆ ಸೊಪ್ಪು ಕೂಡ ಅಷ್ಟೇ ಸೊ ನಾನು ಇಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಪಲ್ಯನ ಸೊ ಹಾಗಾಗಿ ಇಷ್ಟು ಸೊಪ್ಪು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕು ನೀವು ನೋಡಿಕೊಂಡು ಹಾಕಿ ಹಾಗೆ ನಾನು ಸ್ವಲ್ಪ ಉಪ್ಪು ಹಾಕಿ ಒಂದು ಟೂ ವಿಸಲ್ ಆಗೋ ತನಕ ಬೇಯಿಸ್ಕೊತಾ ಇದ್ದೀನಿ ಸೊ ಟೂ ವಿಸಲ್ ಆಗೋ ಅಷ್ಟರಲ್ಲಿ ನಾನು ಈ ಕಡೆ ಮೊಸರನ್ನಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಚಟ್ನಿಗಳನ್ನು ಮಾಡ್ಕೋಬೇಕು ಭೋಗಿ ಅಂತ ಅಂದರೆ ಸ್ಪೆಷಲಾಗಿ ಚಟ್ನಿದು ಎಲ್ಲ ಥರ ಪಲ್ಯ ಹಾಗೆ ತುಂಬ ವೆರೈಟಿ ಚಟ್ನಿ ಇರುತ್ತೆ ಸೊ ವೆರೈಟಿ ಡಿಶಸ್ ಎಲ್ಲ ಮಾಡಿರ್ತಾರೆ ಹಾಗಾಗಿ ಇಲ್ಲಿ ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ ಇದು ಹುರಿಗಡಲೆ ಚಟ್ನಿ ಸೊ ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಕೊಬ್ಬರಿ ಮತ್ತು ಉಪ್ಪು ಹಾಗೆ ಖಾರ ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ರುಬ್ಕೊತಾ ಇದ್ದೀನಿ ಸೊ ಪೌಡ್ರ್ ಥರ ರುಬ್ಕೊಂಡ್ರೆ ಸಾಕು ತುಂಬ ಟೇಸ್ಟ್ ಆಗುತ್ತೆ ರೊಟಿ ಜೊತೆ ತುಂಬಾ ಟೇಸ್ಟಿ ಆಗುತ್ತೆ ರೊಟ್ಟಿ ಹಾಗೆ ಮೊಸರು ಅದ್ರ ಜೊತೆ ಒಂದೊಂದು ಸತಿ ಪಲ್ಯ ಮಾಡ್ತಿದ್ರು ಆ ಟೈಮಲ್ಲಿ ಸಡನ್ನಾಗಿ ಬೇಕು ಅಂತ ಅಂದರೆ ಚಟ್ನಿ ಹಾಕ್ಕೊಂಡು ತಿನ್ಬೋದು ಹಾಗೆ ನಾನು ಬಾಯ್ಲ್ ಆಗಿರೋ ವೆಜಿಟೇಬಲ್ಸ್ ಒಂದು ಕಡೆ ಹಾಕ್ಕೊತಾ ಇದ್ದೀನಿ ಮತ್ತು ಅದೇ ಕುಕ್ಕರಲ್ಲಿ ನಾನು ಮೊಸರನ್ನ ಮಾಡ್ತಾ ಇದ್ದೀನಿ ಇದನ್ನು ನಾವು 2-3 ವಿಸಲ್ ಆಗುವಷ್ಟು ಕುದಿಸ್ಕೋಬೇಕು ತುಂಬ ಸಾಫ್ಟ್ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಹುಳಿ ಅಂತೇನೂ ಆಗಲ್ಲ ಬಟ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಸೊ ನಾವು ಮೊಸರನ್ನ ಅನ್ನ ಮಾಡಿ ಮೊಸರಾಕಿ ಕಲಿಸೋದಕ್ಕಿಂತ ತುಂಬ ಡಿಫ್ರೆಂಟ್ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಮ್ಮ ಊರ ಕಡೆ ಎಲ್ಲ ಈ ರೀತಿ ಮಾಡ್ತಾರೆ ಹಾಗೆ ಇದು ಈ ರೈಸು ತುಂಬ 2-3 ದಿನದವರೆಗೂ ಹಾಗೇ ಇರುತ್ತೆ ಸೊ ನಾವೇನು ಅದನ್ನು ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಟೇಸ್ಟ್ ಆಗಿರುತ್ತೆ ಮತ್ತು ಕೆಟ್ಟು ಹೋಗಲ್ಲ ಅನ್ನ ಸೊ ಹಾಗಾಗಿ ಒಂದು ಅಂದರೆ ನಮ್ಮ ಮನೆ ಸೈಡೆಲ್ಲ ಇವಾಗ ಊರಿಗೆಲ್ಲ ಹೋಗಬೇಕಂದ್ರೆ ಬುತ್ತಿ ಅಂತ ಕಟ್ಕೊಂಡು ಹೋಗ್ತಾರೆ ಊಟ ಎಲ್ಲ ಕಟ್ಕೊಂಡು ಹೋಗ್ತಾರೆ ನಮ್ಮ ಮಾರ್ನಿಂಗ್ ಬೇಗ ಎದ್ದುಬಿಟ್ಟು ಎಲ್ಲ ಕಟ್ಕೊಂಡು ಹೋಗ್ತಾರೆ ಹಾಗಾಗಿ ಈ ರೀತಿ ಮಾಡ್ತಿರ್ಬೋದು ಬಟ್ ಈ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸೊ ನಿಮಗೆಲ್ರಿಗೂ ಗೊತ್ತಿರ್ಬೋದು ಉತ್ತರ ಕರ್ನಾಟಕದ ದವರಾಗಿದ್ದರೆ ಸೊ ಈ ರೀತಿ ಎಲ್ಲ ಮಾಡ್ತಾರಂತೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಹಾಗೆ ನಾನು ಇಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ ಪಲ್ಯ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಆನಿಯನ್ನು ಹಾಕಿ ಟೊಮೆಟೊ ಹಾಕ್ತಾ ಇದ್ದೀನಿ ಹಾಗೆ ಅರಿಶಿನ ಮತ್ತು ಖಾರ ಪುಡಿ ಹಾಗೆ ಅಚ್ಚ ಖಾರದ ಪುಡಿ ಉಪ್ಪು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ಥರದ ವೆರೈಟಿ ಮಸಾಲೆ ಎಲ್ಲ ಆ್ಯಡ್ ಮಾಡಿಲ್ಲ ಇದೇ ತುಂಬ ಟೇಸ್ಟಿ ಆಗಿರುತ್ತೆ ಹಾಗಾಗಿ ಯಾವುದೇ ರೀತಿಯ ಬೇರೆ ಗರಂ ಮಸಾಲೆ ಆಗಲಿ ಯಾವುದೇ ರೀತಿಯ ಮಸಾಲೆ ಆ್ಯಡ್ ಮಾಡಿಲ್ಲ ತುಂಬ ಇಷ್ಟ ಸಾಕು ಸಿಂಪಲಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಚಪಾತಿಗೂ ಓಕೆ ಹಾಗೆ ಇದು ಎಸ್ಪೆಷಲಿ ಭೋಗಿ ಅಂತ ನಮ್ಮ ಸೈಡು ತುಂಬ ಮಾಡ್ತಾರೆ ಇದನ್ನು ಮಿಕ್ಸ್ ವೆಜಿಟೇಬಲ್ ಕರಿ ಸಖತ್ತಾಗಿರುತ್ತೆ ಹಾಗೆ ಈ ಕಡೆ ನಾನು ಶೇಂಗಾ ಚಟ್ನಿ ಕೂಡ ಮಾಡಿಕೊಂಡೆ ಹಾಗೆ ಮೆಂತ್ಯ ಪಲ್ಯ ಸೊ ಇನ್ನೊಂದು ಪಲ್ಯ ಇರಲಿ ಅಂಥೇಳಿ ಮೆಂತ್ಯ ಪಲ್ಯನೂ ಅಷ್ಟೇ ಇಬ್ಬರಿಗೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಳೆ ಇದು ಕೂಡ ಅಷ್ಟೇ ತುಂಬ ಸಿಂಪಲು ಇದಕ್ಕೆ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ಬರುತ್ತಲ್ಲ ಅದು ಹಾಕಿ ಮಾಡಿದರೆ ಆಯಿತು ಸೊ ಬೇಕಿದ್ರೆ ನಾನು ಸ್ವಲ್ಪ ಕಲರ್ಗೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಇದು ಈ ರೀತಿಯಾಗಿರುತ್ತೆ ಕಂಟ್ರೋಲ್ ಅಕ್ಕಿಯಿಂದ ಮಾಡಿದ್ದು ರೇಷನ್ ಅಕ್ಕಿಯಿಂದ ಇದು
ಬಟ್ ಇದು ನಾವು ತಿಂದರೆ ಮಾತ್ರ ಟೇಸ್ಟ್ ಅಂತೂ ಸಖತ್ತಾಗಿರತ್ತೆ. ಜಸ್ಟ್ ಮೊಸರನ್ನನೇ ತಿಂದರೆ ಸಾಕು. ಸೊ ನಾನು ಇಲ್ಲಿ ಇನ್ನು ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ, ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಬರಲಿ ಅಂತ ಹೇಳಿ. ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರತ್ತೆ. ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ, ಇನ್ನು ಸ್ವಲ್ಪ ಸಾಲ್ಟು ಹಾಕಿ ಕಲಿಸ್ತಾ ಇದ್ದೀನಿ. ಸೊ ಫಸ್ಟ್ ರೆಸಿಪಿ ರೆಡಿ ಆಯಿತು. ಭೋಗಿ ಊಟಕ್ಕೆ ಫಸ್ಟ್ ಭೋಗಿ ದಿನ ಅದು ಫಸ್ಟ್ ಅಂದರೆ ಮೊಸರನ್ನ ಅದನ್ನು ಜಾಸ್ತಿ ಪ್ರಿಪೇರ್ ಮಾಡ್ತಾರೆ. ಹಾಗೆ ಎಲ್ಲನೂ ರೆಡಿ ಆಯಿತು. ಪಲ್ಯ, ಮೆಂತ್ಯ ಪಲ್ಯ, ಹಾಗೆ ಮಿಕ್ಸ್ ವೆಜಿಟೇಬಲ್ಸ್ ಕರಿ, ಹಾಗೆ ಮೊಸರನ್ನ, ಹಾಗೆ ವೆಜಿಟೇಬಲ್ಸು. ಸೊ ಈರುಳ್ಳಿ ಸೊಪ್ಪು ಕೂಡ ಅಷ್ಟೇ, ಅದು ಕೂಡ ಇರುತ್ತೆ ಊಟದಲ್ಲಿ, ನಮ್ಮ ಉತ್ತರ ಕರ್ನಾಟಕದ ಊಟದಲ್ಲಿ. ಹಾಗೆ ಮೂರು ಥರದ ಚಟ್ನಿ, ಮತ್ತು ಬೆಣ್ಣೆ, ಹಾಗೆ ಸೊಪ್ಪು ಕೂಡ, ಮತ್ತು ಈ ಬಾರಿಕಾಯಿ ಹಣ್ಣು, ಬಾರೆಹಣ್ಣು ಅಂತ ಹೇಳ್ತಾರಲ್ಲ ಅದು, ಹಾಗೆ ಎಳ್ಳು ಬೆಲ್ಲ. ಇದಿಷ್ಟು ನಾನು ಮಾಡಿರೋ ಸಂಕ್ರಾಂತಿ ಹಬ್ಬಕ್ಕೆ ಫುಡ್ಡು. ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿತ್ತು ಊಟ. ಹಾಗೆ ನಾನು ಇನ್ನೂ ತುಂಬ ಮಾಡ್ತಾರೆ, ಬಟ್ ನಾನು ಇಲ್ಲಿ ಇಷ್ಟನ್ನೇ ತೋರಿಸ್ತಾ ಇದ್ದೀನಿ, ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನೇ. ಸೊ ನೀವು ಕೂಡ ಒಂದ್ಸತಿ ಈ ಮಿಕ್ಸ್ ವೆಜಿಟೇಬಲ್ ಕರಿ ಟ್ರೈ ಮಾಡಿ, ಹಾಗೆ ಮೆಂತ್ಯ ಪಲ್ಯ ಕೂಡ ಅಷ್ಟು, ನಾನು ಯಾವ ಮೆಥಡ್ನಲ್ಲಿ ಮಾಡ್ತೀನಿ ಆ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರತ್ತೆ. ಹಬ್ಬ ಅಂತ ಬಂದರೆ ತುಂಬ ವೆರೈಟಿ ಡಿಶಸ್, ಎಲ್ಲ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡ್ತಾರೆ. ಹಾಗೆ ನೀವು ಕೂಡ ಯಾವ ರೀತಿ ಡಿಶಸ್ ಪ್ರಿಪೇರ್ ಮಾಡ್ತೀರಾ ಸಂಕ್ರಾಂತಿ ಹಬ್ಬಕ್ಕೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮ ಅಮ್ಮಿ ಮನೆಯದು ಕೂಡ ಮಾಡಿ ನನಗೆ ಬಿಟ್ಟು ಕೂಡ ಸ್ತನ್ ಮಾಡಿದ್ಲು, ಹಾಗಾಗಿ ಇಲ್ಲಿ ನಮ್ಮ ಮಮ್ಮಿ ವಿಡಿಯೋ ತರಿಸ್ತಾ ಇದ್ದೀನಿ, ನಮ್ಮ ಮಮ್ಮಿ ಅಡುಗೆ ಮಾಡಿರೋದು. ಸೊ ಅವಳು ಕೂಡ ಅಷ್ಟೇ ವೆಜಿಟೇಬಲ್ಸ್, ಮಿಕ್ಸ್ ವೆಜಿಟೇಬಲ್ಸ್ ಅಂತೂ ಪಕ್ಕ ಇರುತ್ತೆ. ಹಾಗೆ ಮಾದಲಿ ಇದು ಸ್ವೀಟು, ಹಾಗೆ ಶೇಂಗಾ ಹೋಳಿಗೆ ಇದು ಕೂಡ ಸ್ವೀಟು. ಸೊ ಇಲ್ಲಿ ನೋಡ್ಬೋದು ಎಲ್ಲ ಥರದ ಹಣ್ಣುಗಳಿದ್ದಾವೆ, ಹಾಗೆ ಸೊಪ್ಪುಗಳಿದ್ದಾವೆ, ಹಾಗೆ ತುಪ್ಪ, ಬೆಣ್ಣೆ, ಮೊಸರು ಎಲ್ಲಾನು ಇರುತ್ತೆ. ಸೊ ಎಲ್ರಿಗೂ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಕೀಪ್ ವಾಚಿಂಗ್, ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.